ಫೋರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ ಕತೆ ಕಾರಣದಲ್ಲಿ ಚುನಾವಣಾ ರಣಾಂಗಣದಲ್ಲಿ ಓಡಾಡ್ತಾ ಇದ್ದೇವೆ ಎಲ್ಲ ಕಡೆ ಇಂದು ದೇಶದ ಎರಡನೇ ಹಂತದ ಹಾಗೂ ತೆಂಕಣ ಭಾರತದ ಮೊದಲನೇ ಹಂತದ ಲೋಕಸಭಾ ಚುನಾವಣೆಗೆ ಭರ್ಜರಿಯಾಗಿ ನಾಮಪತ್ರಗಳ ಸಲ್ಲಿಕೆಯಾಗಿದೆ ಯಥಾಪ್ರಕಾರ ನಾನಾ ರೀತಿಯ ಮೆರವಣಿಗೆಯಲ್ಲಿ ನಡೆದು ಬಂದಂಥ ಅಭ್ಯರ್ಥಿಗಳು ತಮ್ಮ ಪಕ್ಷದ ನಾಯಕರ ಜೊತೆಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇದು ಸಾಮಾನ್ಯ ವಿಶೇಷ ಆದರೆ ತಿರುವನಂತಪುರದಲ್ಲಿ ನಾಮಪತ್ರವನ್ನು ಸಲ್ಲಿಸಿದಂಥ ಹಾಲಿ ಸಂಸದ ಶಶಿ ತರೂರ್ ಅವರು ಕೆಲವು ಮುಖ್ಯ ವಿಷಯಗಳನ್ನು ಪ್ರಶ್ನಿಸಿದ ಪತ್ರಕರ್ತರ ಜೊತೆಗೆ ಹಂಚಿಕೊಂಡಿದ್ದಾರೆ ಅದು ಬಹಳ ಮುಖ್ಯ ಆಗುತ್ತದೆ ಈಗಾಗಲೇ ಮೂರು ಬಾರಿ ತಿರುವನಂತಪುರದ ಸಂಸದರಾಗಿ ಆಯ್ಕೆಯಾಗಿರುವಂಥ ಶಶಿ ತರೂರ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸಲ್ಲಿಸಿದಾಗ ಸಲ್ಲಿಸಿ ಹೊರಬರುವಾಗ ಪತ್ರಕರ್ತರನ್ನು ಅವರನ್ನು ಮುತ್ತಿಕೊಂಡು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಲ್ಲಿ ಅತಿ ಮುಖ್ಯವಾದುದು ಪ್ರಧಾನಿ ಮೋದಿಯವರ ಬದಲಿಗೆ ಯಾರು ಪ್ರಧಾನಿ ಆಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಪತ್ರಕರ್ತರು ಕೇಳಿದ್ದಾರೆ ಅದಕ್ಕೆ ಶಶಿ ತರೂರು ಏನು ಹೇಳಿದ್ದಾರೆ ಪ್ರಧಾನಿ ಯಾರು ಆಗುತ್ತಾರೆ ಎನ್ನುವುದು ಮುಖ್ಯವಲ್ಲ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗಳಿಸುತ್ತದೆ ಎನ್ನುವುದು ಮುಖ್ಯ ಯಾವ ಪಕ್ಷ ಎಷ್ಟು ಸ್ಥಾನ ಗಳಿಸುತ್ತದೆ ಎನ್ನುವುದು ಮುಖ್ಯವಲ್ಲ ವೈವಿಧ್ಯಮಯ ಭಾರತವು ಸಂಸತ್ತಿಗೆ ಆಯ್ಕೆಯಾಗಿ ಬರುವುದು ಮುಖ್ಯ ವೈವಿಧ್ಯಮಯ ಸಂಸ್ಕೃತಿಯ ವೈವಿಧ್ಯಮಯ ಜನರು ಲೋಕಸಭೆಗೆ ಆರಿಸಿ ಬರುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದು ಮುಖ್ಯ ಪ್ರಜಾಪ್ರಭುತ್ವದ ರಕ್ಷಣೆ ಸಂವಿಧಾನದ ರಕ್ಷಣೆಯೇ ಮುಖ್ಯ ಹೊರತು ಪ್ರಧಾನಿ ಯಾರಾಗ್ತಾರೆ ಅನ್ನುವುದು ಮುಖ್ಯವಲ್ಲ ಹಾಗೂ ಸಂವಿಧಾನ ರೀತ್ಯ ಪ್ರಧಾನಿ ಆಯ್ಕೆ ಯಾಕೆ ಹೇಗೆ ಆಗ್ತದೆ ಸಂಸತ್ತು ಅಸ್ತಿತ್ವಕ್ಕೆ ಬಂದ ಮೇಲೆ ಹೆಚ್ಚು ಸಂಸದರನ್ನು ಹೊಂದಿರುವಂಥ ಪಕ್ಷದ ಸಂಸದರು ಇಲ್ಲವೇ ಮೈತ್ರಿಕೂಟದ ಸಂಸದರು ಸಭೆ ಸೇರಿ ತಮ್ಮ ನಾಯಕನನ್ನು ಸಂಸದೀಯ ನಾಯಕನನ್ನು ಆಯ್ಕೆ ಮಾಡುತ್ತಾರೆ ಆ ಸಂಸದೀಯ ನಾಯಕನು ತನಗೆ ಇಷ್ಟು ಜನರ ಬೆಂಬಲ ಇದೆ ಎಂದು ರಾಷ್ಟ್ರಪತಿಗಳನ್ನು ಕಂಡು ನನಗೆ ಬಹುಮತ ಇರುವುದನ್ನು ಬೆಂಬಲಿಗರ ಪಟ್ಟಿಯ ಮೂಲಕ ತೋರಿಸಿ ಪ್ರಧಾನಮಂತ್ರಿಯಾಗಲು ತನಗೆ ಅವಕಾಶ ನೀಡುವಂತೆ ರಾಷ್ಟ್ರಪತಿಗಳಿಗೆ ಕೇಳ್ತಾನೆ ಆವಾಗ ರಾಷ್ಟ್ರಪತಿಗಳು ಬಾರಪ್ಪ ಓತ್ ತೊಗಳಪ್ಪ ಅಂತ ಹೇಳ್ತಾರೆ ಇದು ಒಂದು ಕ್ರಮ ಇದನ್ನೇ ಶಶಿ ತರೂರ್ ಅವರು ಭಾಳ ವಿಶಾಲವಾಗಿ ಮನಮುಟ್ಟುವಂತೆ ಹೇಳಿದ್ದಾರೆ ಮುಖ್ಯವಾಗಿ ಪ್ರಜಾಪ್ರಭುತ್ವ ರಕ್ಷಣೆ ರಾಜಕೀಯ ಎಂದ್ರೇನು ಗ್ರೀಸ್ ದೇಶದಲ್ಲಿ ಈ ಬಗೆಗೆ ಭಾಳಷ್ಟು ವಿಷಯಗಳು ಚರ್ಚೆಗಳಾಗಿವೆ ರಾಜಕೀಯ ಅಂತೇಳಿದರೆ ವಿಶೇಷ ಏನಿಲ್ಲ ಆಡಳಿತ ರಾಜಕೀಯ ಅಂತೇಳಿದರೆ ಅದು ಇಷ್ಟೇ ಒಂದು ಪ್ರದೇಶದಲ್ಲಿ ಒಂದು ವ್ಯಾಪ್ತಿಗೆ ಒಳಪಟ್ಟಂಥ ಆದಾಯ ಆಡಳಿತಗಾರರಿಗೆ ಎಷ್ಟು ಬರುತ್ತದೆ ಆದಾಯ ಆ ಆದಾಯವನ್ನು ಯಾವ ಯಾವ ರೀತಿಯಲ್ಲಿ ಆ ಪ್ರದೇಶದಲ್ಲಿ ವ್ಯಯಿಸಿ ಜನರ ಅಭಿವೃದ್ಧಿಗೆ ಪ್ರಾಂತ್ಯದ ಅಭಿವೃದ್ಧಿಗೆ ದುಡಿಯಬೇಕು ಎನ್ನುವುದನ್ನು ತೀರ್ಮಾನಿಸುವ ಒಂದು ಗುಂಪು ಅದೇ ಆಡಳಿತ ವ್ಯವಸ್ಥೆ ಆ ಆಡಳಿತ ವ್ಯವಸ್ಥೆ ಆಯ್ಕೆಯಾದಾಗ ಅದು ಪ್ರಜಾಪ್ರಭುತ್ವ ಆಯ್ಕೆಯಾಗಿದ್ದ ಆಗದಿದ್ದರೆ ಅದು ನಿರಂಕುಶ ಆಡಳಿತ ಇದಕ್ಕೆ ಬೇಕಾಗುತ್ತದೆ ಆ ಕಡೆ ಕಾರ್ಯಾಂಗ ಈ ಕಡೆ ನ್ಯಾಯಾಂಗ ಇವೆರಡನ್ನು ಮೂರನ್ನು ಸೇರಿದ್ದೇ ಒಂದು ಆಡಳಿತ ವ್ಯವಸ್ಥೆ ಅಂತ ಇವೆಲ್ಲದರ ಮೇಲೆ ಇನ್ನೊಂದು ವಿಷಯವನ್ನು ಚರ್ಚಿಸುವಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಪ್ರಮುಖ ಪಕ್ಷಗಳ ಮೂವರು ಇಂದು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕಳೆದ ಎರಡು ದಶಕದಿಂದ ವಿಧಾನ ಪರಿಷತ್ ಸದಸ್ಯರಾಗಿಯೂ ಮಾಜಿ ಮಂತ್ರಿಯಾಗಿಯೂ ಸದ್ಯ ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕನಾಗಿ ಇರುವಂಥ ಕೋಟ ಶ್ರೀನಿವಾಸ ಪೂಜಾರಿಯವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರ ಜೊತೆಗೆ ಸ್ಥಳೀಯ ಶಾಸಕರಾದ ಯಶಪಾಲ್ ಶರ್ಮಾ ಯಶಪಾಲ್ ಯಶಪಾಲ ಸುವರ್ಣ ಅವರು ಯಶಪಾಲ್ ಸುವರ್ಣ ಅವರು ಬಂದಿದ್ದರು ಹಾಗೆಯೇ ಭೋಜೇಗೌಡ ದೇವೇ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿಯ ಮೈತ್ರಿ ಇರುವುದಕ್ಕೆ ಸಂಕೇತವಾಗಿ ಈ ಪ್ರದೇಶದ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಭೋಜೇಗೌಡ ಅವರು ಯಶ್ಪಾಲ್ ಸುವರ್ಣರೊಂದಿಗೆ ಆಯ್ಕೆಯಾಗಿದ್ದಾರೆ ರಾಷ್ಟ್ರೀಯ ರಾಜ್ಯ ನಾಯಕರಾಗಿ ಸಿ ಟಿ ಅವರು ಕೂಡ ಹಾಜರಿದ್ದರು ಅವರ ಮೂಲಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಉಡುಪಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರ ಜೊತೆಗೆ ರಾಜ್ಯದ ಮಂತ್ರಿಯಾಗಿರುವಂಥ ಕೆ ಜೆ ಜಾರ್ಜ್ ಅವರು ಹಾಗೂ ಮಾಜಿ ಮಂತ್ರಿ ವಿನಯಕುಮಾರ್ ಸೊರಕೆ ಅವರು ಅಲ್ಲದೆ ಮಾಜಿ ಮಂತ್ರಿ ಮೋಟಮ್ಮ ಅವರು ಚಿಕ್ಕಮಗಳೂರು ಇಲ್ಲಿ ಬಿ ಜೆ ಪಿಯ ಜೊತೆಗೆ ನಾಮಪತ್ರ ಸಲ್ಲಿಸುವಾಗ ಚಿಕ್ಕಮಗಳೂರಿಗೆ ಸೇರಿದ ಜೆ ಡಿ ಎಸ್ನ ಭೋಜೇಗೌಡ ಇದ್ದರೆ ಕಾಂಗ್ರೆಸ್ನವರು ನಾಮಪತ್ರ ಸಲ್ಲಿಸುವಾಗ ಚಿಕ್ಕಮಗಳೂರು ವಲಯದ ಮಾಜಿ ಮಂತ್ರಿ ಮೋಟಮ್ಮನವರಿದ್ದರು ಅದೇ ರೀತಿ ಮಂಗಳೂರಿನಲ್ಲಿಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪದ್ಮರಾಜವರು ನಾಮಪತ್ರ ಸಲ್ಲಿಸಿದ್ದಾರೆ ಪದ್ಮರಾಜವರ ಜೊತೆಗೆ ಮಾಜಿ ಮಂತ್ರಿ ಹಾಗೂ ಮಾಜಿ ರಾಜ್ಯಸಭಾ ಆಗಿರುವಂಥ ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಬಿ ಕೆ ಹರಿಪ್ರಸಾದ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರುವಂಥ ಹಾಲಿ ಮಂತ್ರಿ ಆಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರು ರಮಾನಾಥ ರೈ ಮೊದಲಾದವರು ಕೂಡ ಭಾಗವಹಿಸಿದ್ದಾರೆ ಹೀಗೆ ಮೂರು ಜನ ಮಾಮಪತ್ರವನ್ನು ಇಲ್ಲಿ ಸಲ್ಲಿಸಿದ್ದಾರೆ ದಿಲ್ಲಿಯಲ್ಲಿ ಇನ್ನೊಂದು ವಿಚಿತ್ರವಾದ ಘಟನೆಯನ್ನು ನಡೆದಿದ್ದು ಏನಂತ ಹೇಳಿದರೆ ದೆಹಲಿಗೆ ಕೊಟ್ಟಿರುವಂಥ ಅಬಿಡವಿಟ್ನಲ್ಲಿ ಜೈಲಿನಲ್ಲಿರುವಂಥ ಎ ಎ ಪಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಜೈಲಿಗೆ ದಿಲ್ಲಿ ಕೋರ್ಟಿಗೆ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಅದರಲ್ಲಿ ವಿಚ ಇಷ್ಟು ವಿವರಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ನನ್ನ ಪಕ್ಷದ ಪರ ಎಲ್ಲೂ ಪ್ರಚಾರ ಮಾಡಬಾರದು ಎನ್ನುವ ಏಕೈಕ ಉದ್ದೇಶದಿಂದ ನನ್ನನ್ನು ಬಂಧಿಸಲಾಗಿದೆ ಎನ್ನುವಂಥ ವಿಷಯವನ್ನು ಅವರು ಕೋರ್ಟಿಗೆ ತಿಳಿಸಿದ್ದಾರೆ ಜಾಮೀನು ವಿಷಯ ಏನಾಗ್ತದೆ ಅನ್ನೋದು ಕೋರ್ಟು ಇನ್ನು ತೀರ್ಮಾನ ಮಾಡಬೇಕಾಗಿದೆ ಇದರ ಜೊತೆಗೆ ಅಲ್ಲಿ ಅರ್ಥಮಂತ್ರಿ ಆಗಿರುವಂಥ ಹಣಕಾಸು ಸಚಿವೆ ಹತ್ತು ಹತ್ತು ಬಾರಿ ಬಜೆಟ್ ಮಂಡಿಸಿರುವಂಥ ಮಹಿಳೆ ಮಹಿಳೆ ಎ ಎ ಪಿ ಪಕ್ಷದ ಆತಿಶಯ ಅವರು ಇನ್ನೊಂದು ವಿಷಯವನ್ನು ಹೇಳಿದ್ದಾರೆ ಈಗಾಗಲೇ ಬಿ ಜೆ ಪಿಯವರು ಹಲವರು ನನ್ನನ್ನು ಸಂಪರ್ಕಿಸಿ ಬಿ ಜೆ ಪಿಗೆ ಸೇರಿ ನಿಮಗೆ ಎಷ್ಟು ಬೇಕಾದ ಹಣವನ್ನು ಕೊಡ್ತೇವೆ ಬಿ ಜೆ ಪಿಗೆ ಸೇರದಿದ್ದರೆ ನಿಮ್ಮ ನಾಯಕ ಅರವಿಂದ ಕೇಜ್ರಿವಾಲ್ ಅವರಂತೆ ನಿಮ್ಮನ್ನು ಕೂಡ ಜೈಲಿನಲ್ಲಿ ಇಡಲಾಗುತ್ತದೆ ಎನ್ನುವಂಥ ಒಂದು ಖಡಕ್ ವಾರ್ನಿಂಗನ್ನು ಬಿ ಜೆ ಪಿಯವರು ನನಗೆ ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಈ ಮಾತಿನಿಂದ ವ್ಯಗ್ರವಾಗಿರುವಂಥ ಬಿ ಜೆ ಪಿಯವರು ಒಂದು ನೋಟಿಸನ್ನು ಅವರಿಗೆ ಜಾರಿ ಮಾಡಿದ್ದಾರೆ ಇದು ಅಪ್ಪಟ ಸುಳ್ಳು ಎನ್ನುವಂಥ ನೋಟಿಸನ್ನು ಜಾರಿ ಮಾಡಿದ್ದಾರೆ ಆದರೆ ಇಲ್ಲಿಯವರೆಗಿನ ನಾನಾ ವಿಚಾರಗಳನ್ನು ಪರಿಗಣಿಸುವಾಗ ಯಾವ್ಯಾವ ರೀತಿಯಲ್ಲಿ ಪ್ರತಿಪಕ್ಷಗಳ ನಾಯಕರನ್ನು ಸೆಳೆದುಕೊಳ್ಳಲಾಗಿತ್ತು ಎನ್ನುವುದನ್ನು ನೋಡುವಾಗ ಆತಿಶಿಯವರ ಮಾತು ಸುಳ್ಳು ಅಂತ ಹೇಳುವುದಕ್ಕೆ ಯಾವುದೇ ಕಾರಣ ಇರುವುದಿಲ್ಲ ಮಹಾರಾಷ್ಟ್ರದಲ್ಲಿ ಏನು ನಡೆದೇ ನಡೆದಿದೆ ಮಧ್ಯಪ್ರದೇಶದಲ್ಲಿ ಏನು ನಡೆಯಿತು ಕರ್ನಾಟಕದಲ್ಲಿ ಏನು ಆಯಿತು ಹಿಮಾಚಲ ಪ್ರದೇಶದಲ್ಲಿ ಏನು ಆಯಿತು ಈಗ ಉತ್ತರಾಖಂಡದಲ್ಲಿ ಏನು ನಡೆಯುತ್ತಿದೆ ಮಣ ಹಿಮ ಅರುಣಾಚಲ ಪ್ರದೇಶದಲ್ಲಿ ಏನಾಯಿತು ಮಣಿಪುರದಲ್ಲಿ ಏನಾಯಿತು ಸಿಕ್ಕಿಂನಲ್ಲಿ ಏನಾಯಿತು ಎಲ್ಲ ಕಡೆ ಹೀಗೆ ಶಾಸಕರನ್ನು ಕೊಂಡುಕೊಂಡು ಸರ್ಕಾರವನ್ನು ರಚಿಸಿದ ಉದಾಹರಣೆ ನಮ್ಮ ಎದುರೇ ಇರುವಾಗ ಎ ಪಿ ಶಾಸಕರನ್ನು ಕೊಂಡುಕೊಳ್ಳಲು ಪ್ರಯತ್ನಿಸಿರುವುದಿಲ್ಲ ಎನ್ನುವಂಥ ಮಾತನ್ನು ನಾವು ಈ ಹಳ್ಳಿಕ್ಕೆ ಬರುವುದೇ ಇಲ್ಲ ಇದೆಲ್ಲರ ಜೊತೆಗೆ ಇನ್ನೊಂದು ಅತಿ ಸೂಕ್ಷ್ಮವಾದ ವಿಚಾರವು ಪರಿಸ್ಥಿತಿ ಬಂದಿದ್ದು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಇನ್ನೂರು ಸ್ಥಾನಗಳನ್ನು ಮಾತ್ರ ಗೆಲ್ಲಲಿದೆ ಎನ್ನುವಂಥ ಒಳ ಸಮೀಕ್ಷಾ ವರದಿ ಹೊರಬಿದ್ದಿದ್ದು ಈ ಒಳ ಸಮೀಕ್ಷಾ ವರದಿಯ ಕಾರಣಕ್ಕಾಗಿಯೇ ಬಿ ಜೆ ಪಿ ಇನ್ನಿಲ್ಲದ ಪ್ರಯತ್ನವನ್ನು ಎಲ್ಲ ಕಡೆ ನಡೆಸಿದೆ ಎಂದು ರಾಜ್ಯ ಮಂತ್ರಿಯಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಇನ್ನು ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಈ ಕಾರಣಕ್ಕಾಗಿಯೇ ಐ ಟಿ ಬಿ ಟಿ ವಲಯದಲ್ಲಿ ಮತ್ತು ಕೃತಕ ಬುದ್ಧಿಮತೆಯ ವಿಷಯದಲ್ಲಿ ಭಾರಿ ಎಚ್ಚರಿಕೆಯಿಂದ ಬಿ ಜೆ ಪಿಯವರು ಹೆಜ್ಜೆ ಇಡ್ತಾ ಇದ್ದಾರೆ ಆದರೂ ಕೂಡ ತಮ್ಮ ಜಾಲತಾಣ ಕತ್ತರಿ ಬುದ್ಧಿಯನ್ನು ಅವರು ಬಿಟ್ಟಿಲ್ಲ ಅನ್ನುವಂಥ ಮಾತನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಈ ರೀತಿ ಮುಂದುವರೆದಿರುವಂಥ ಲೋಕಸಭಾ ಚುನಾವಣೆ ಒಳಿತು ಕೆಳಕುಗಳ ಈ ನಡುವೆ ಪ್ರಜಾಪ್ರಭುತ್ವವನ್ನು ಉಳಿಸುವುದು ಅತಿ ಮುಖ್ಯವಾದ ಒಂದು ವಿಷಯ ಏನು ಏನು ಶಶಿ ತರೂರ್ ಅವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚಿಸಬೇಕಾಗಿದೆ ಭಾರತದ ಪ್ರಜಾಪ್ರಭುತ್ವ ಉಳಿಯಬೇಕಾಗಿದೆ ಎಂದು ಹೇಳುತ್ತಾ ಈಗಿನ ಕತೆ ಕಾರಣಕ್ಕೆ ಕೊನೆ ಹೇಳ್ತಾ ಇದ್ದೇನೆ ನೀವೆಲ್ಲ ನೋಡ್ತಾ ಇರಿ ವಿ ಫೋರ್ ನ್ಯೂಸ್ ಹಾಗೆ ವಿ ಫೋರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ ವಂದನೆಗಳು